ಎಲ್ಲಾ ಕಷ್ಟಗಳನ್ನೂ ಕೂಡ ತಡ್ಕೊಂಡು ಅಷ್ಟಿದ್ರು ನನ್ನ ಮೇಲೆ ಒಂದು ದಿನನೂ ಕೂಡ ಒಂದೇ ಒಂದು ಚಿಕ್ಕ ವಿಷಯಕ್ಕೂ ಡೌಟ್ ಪಡೆದೆ. ಈ ಸಿನಿಮಾನ 2 ವರ್ಷ ಆದ್ರೂ ಈ ಪೇಷನ್ಸ್ ಇವಾಗ ನನ್ನೇ ಜುಡುಗರುಗಳಲ್ಲಾದ್ರೆ ಓಕೆ 2 ಇಟ್ಕೊಟ್ಟಿದೀನಿ, ನೆಕ್ಸ್ಟ್ ಇಂಗ್ ಎಷ್ಟು ಸಿನಿಮಾ ಮಾಡ್ಬೋದು, ನಾನು ಈ ಸ್ಪ್ಯಾನ್ ಎಷ್ಟು ಅಮೌಂಟ್ ದುಡ್ಡನ್ನ ನಾನು ಗಳಿಸ್ಬೋದು, ಇಷ್ಟರ ಮೇಲೆ ಮಾತ್ರ ಕಾನ್ಸಂಟ್ರೇಷನ್ ಇರುತ್ತೆ. ಆದ್ರೆ ಧ್ರುವ ಅವರಿಗೆ ನಾನು ಈ ವಿಷಯದಲ್ಲಿ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಯಾಕಂದ್ರೆ 2 ವರ್ಷ ಆ ಪೇಷನ್ಸ್ ಇಕ್ಕೊಂಡು ಒಂದ್ ಸಿನಿಮಾನ ನಂಬ್ಕೊಂಡು ಅಥವಾ ಒಂದ್ ಕಥೆನ ನಂಬ್ಕೊಂಡು ಇವತ್ತು ಇವತ್ತು ನಮ್ ಜನರೇಷನ್ ಅಲ್ಲಿ ಆಪ್ಷನ್ ಬದುಕೋದು. ಆದ್ರೆ ಅವರು ಇದೊಂದೇ ಒಂದು ಸಿನಿಮಾನ ನಂಬ್ಕೊಂಡು ನನ್ನ ಮೇಲೆ ಅಷ್ಟು ಪ್ರೀತಿ ಇಟ್ಟು 2 ವರ್ಷ ಆ ಪೇಷನ್ಸ್ ನ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ, ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟ ಪಡ್ತೀನಿ. ಅಂಡ್ ಅವರು ಗೆಳೆ ಅವರು ತಮ್ಮ ಅನುಭವ ಹಂಚ್ಕೊಂಡ್ಬಿಟ್ಟು ಇಲ್ಲಿ ಬಂದ್ರೆ ಎಲ್ಲ ಪತ್ರಕರ್ತರಿಗೂ ಮಾಧ್ಯಮದವರಿಗೂ ಎಲ್ರಿಗೂ ಎಲ್ಲ ಸ್ನೇಹಿತರಿಗೆ ಎಲ್ರಿಗೂ ನಮಸ್ಕಾರ. ನೀವೆಲ್ಲ ನೋಡಿದ್ರಿ, ಇವಾಗ ಟೀಸರ್ ನೋಡಿದ್ರಿ, ಇಂಟ್ರೊಡಕ್ಷನ್ ಸಾಂಗ್ ನೋಡಿದ್ರಿ, ಮತ್ತೆ ಇವತ್ತು ರಿಲೀಸ್ ಆಗಿದ್ದ ಸುಬ್ಬಲಕ್ಷ್ಮಿ ಸಾಂಗ್ ನೋಡಿದ್ರಿ. ನಾವು ಇಡೀ ಎಂಟೈರ್ ಟೀಮ್ ನಮ್ಮ ಆರ್ ಎಸ್ ಪ್ರೊಡಕ್ಷನ್ಸ್ ಅಲ್ಲಿ ಮಾಡಿರೋ ಸಿನಿಮಾ ಇದು. ನಮ್ದು 2ನೇ ಸಿನಿಮಾ ಆರ್ ಎಸ್ ಪ್ರೊಡಕ್ಷನ್ಸ್ ಅಲ್ಲಿ. ಬಹದ್ದೂರ್ ಆದ್ಮೇಲೆ ಈಗ ಭರ್ಜರಿ ಮಾಡ್ತಾ ಇದೀವಿ. ನಮ್ಮ ಪ್ರೊಡ್ಯೂಸರ್ ಆಗಿರ್ಬೋದು ಎಲ್ಲೂ ಕಾಂಪ್ರ ಆಗ್ಲಿಲ್ಲ. ಅಂದ್ರೆ ನೀವು ಸ್ಕ್ರೀನ್ ಅಲ್ಲಿ ನೋಡಿದ್ರೆ ನಿಮಗೆ ಅಷ್ಟು ಜನ ಜೂನಿಯರ್ಸ್ ಬೇಕು, ಒಂದು 400-500 ಜನ ಜೂನಿಯರ್ಸ್ ಬೇಕು ಅಂದ್ರೂ ಇನ್ನೂ 100 ಜನ ಎಕ್ಸ್ಟ್ರಾ ಇರೋರು. ಏನಕ್ಕೆ ಅಂದ್ರೆ ಅದು ಅವ್ರಿಗೆ ಸಬ್ಜೆಕ್ಟ್ ಮೇಲೆ ಇದ್ದಿದ್ದು ಒಂದು ನಂಬಿಕೆ, ಮತ್ತೆ ನಮ್ಮ ಡೈರೆಕ್ಟರ್ ಮೇಲೆ ಇದ್ದಿದ್ದು ಒಂದು ನಂಬಿಕೆ. ನನಗೂ ಗೊತ್ತಾಗ್ತಾ ಇರಲಿಲ್ಲ ಯಾಕೆ ಇಷ್ಟೊಂದು ಜನ ಅನಿಸ್ತಾ ಇತ್ತು. ಸೊ ಇವಾಗ ಟೀಸರ್ ಎಲ್ಲ ನಾ ಟ್ರೈಲರ್ ಬೇರೆ ನೋಡಿದ್ದೀನಿ. ಟ್ರೈಲರ್ ನೀವು ನೋಡಿದ್ರೆ ನಿಮ್ಗೆ ಇನ್ನೂ ಖುಷಿ ಆಗುತ್ತೆ. ನಾವು ಇಡೀ ಚಿತ್ರತಂಡ ಇಡೀ ಟೀಮ್ ತುಂಬಾನೇ 100% ಕೊಟ್ಟು ಮಾಡಿದೀವಿ. ಎಲ್ಲರೂ ಎಲ್ಲ ಟೆಕ್ನಿಷಿಯನ್ಸ್ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂದ್ರೆ ನಮ್ದು ಎಲ್ರಿಗೂ ಗೊತ್ತಿರೋಂಗೇನೆ ಆಗಾಗ ಸಿನಿಮಾ ಆನ್ ಆಗಿರೋದು, ಒಂದ್ ಸ್ವಲ್ಪ ಆಫ್ ಆಗಿರೋದು, ತಿರ್ಗಾ ಆಮೇಲೆ ರೆಸ್ಯೂಮ್ ಆಗಿರೋದು. ಬಟ್ ಆ ಗ್ಯಾಪ್ ಅಲ್ಲಿ ಎಲ್ಲ ಟೆಕ್ನಿಷಿಯನ್ಸ್ ಬೇರೆ ಬೇರೆ ಸಿನಿಮಾಗಳು ಸ್ಟಾರ್ಟ್ ಮಾಡ್ತಾ ಇದ್ರು. ಆದ್ರೂ ನಮ್ದು ಯಾವಾಗ ರೆಸ್ಯೂಮ್ ಆಗತ್ತೆ ಅಂತ ಗೊತ್ತಿಲ್ದಿದ್ರು, ರೆಸ್ಯೂಮ್ ಆಗ್ತಾ ಇದೆ ಅಂತ ಗೊತ್ತಾಗಿದ ತಕ್ಷಣ ಎಲ್ಲ ಟೆಕ್ನಿಷಿಯನ್ಸ್ ಬೇರೆ ಸಿನಿಮಾಗೆ ಪ್ಯಾಚ್ ವರ್ಕ್ ಹೇಳಿ ನಮ್ಮ ಸಿನಿಮಾಗೆ ಬಂದು ಮಾಡಿರೋ ಎಲ್ಲಾ ಟೆಕ್ನಿಷಿಯನ್ಸ್ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವುಗಳು ಡೆಡಿಕೇಟ್ ಮಾಡಿರೋದಕ್ಕೇನೆ ಇವತ್ತು ಭರ್ಜರಿ ಆಗಿರೋದಕ್ಕೆ ಕಾರಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಎಲ್ಲ ಟೆಕ್ನಿಷಿಯನ್ಸ್ಗೆ ಥ್ಯಾಂಕ್ಸ್, ನಮ್ಮ ಆರ್ ಎಸ್ ಪ್ರೊಡಕ್ಷನ್ಸ್ಗೆ ಥ್ಯಾಂಕ್ಸ್, ಎಲ್ಲ ಆರ್ಟಿಸ್ಟ್ಗಳಿಗೂ ಥ್ಯಾಂಕ್ಸ್. ವೈಶಾಲಿ ದೀಪಕ್ ಅವ್ರು ಆಗಿರ್ಬೋದು, ನಮ್ಮ ಹರಿಪ್ರಿಯ ಅವರು ಮೇನ್ ಹೀರೋ ರೋಲ್ ಮಾಡಿದ್ದಾರೆ, ಅಂಡ್ ರಚಿತರಾಮ್ ಅವರು, ಇಡೀ ಎಂಟೈರ್ ಟೀಮ್, ತುಂಬಾ ಜನ ದೊಡ್ಡ ತಾರಾ ಒಳಗನೆ ಇದೆ. ಶ್ರೀನಿವಾಸ ಮೂರ್ತಿ ಸರ್ ಇದಾರೆ, ಸಾಧು ಕೋಕಿಲ ಇದಾರೆ, ಜಹಾಂಗೀರ್ ಸರ್ ಇದಾರೆ, ರಂಗಾಯಣ ರಘು ಸರ್ ಇದಾರೆ, ಅವಿನಾಶ್ ಸರ್ ಇದಾರೆ, ಸುಚಿತ್ರಮ್ಮ ಇದಾರೆ, ತಾರಮ್ಮ ಇದಾರೆ, ತುಂಬಾ ಜನ ಇದಾರೆ. ಸೊ ಎಲ್ಲಾರ್ಗು ನೀವು ನಮ್ಗೆ ಅದ್ದೂರಿಯಲ್ಲಿ ಬಹದ್ದೂರಲ್ಲಿ ತುಂಬಾ ಜನ ಫ್ಯಾಮಿಲಿ ಆ ತರ ಎಲ್ಲ ಇರ್ಲಿಲ್ಲ. ಭರ್ಜರಿಯಲ್ಲಿ ಇವಾಗ ಪ್ಲಾನಿಂಗ್ ಪ್ರಕಾರನೇ ಮಾಡಿದ್ವಿ. ಅಂದ್ರೆ ಹಿಂಗೆ ಅಂದ್ರೆ ನಾವು ಅದ್ದೂರಿಯಲ್ಲಿ ಮತ್ತೆ ಬಹದ್ದೂರಲ್ಲಿ ಏನನ್ನ ಇಷ್ಟಪಟ್ಟಿದ್ರು ಅಂದ್ರೆ ಡೈಲಾಗ್ಸ್ ಆಗಿರ್ಬೋದು, ಡೈಲಾಗ್ಸ್ ಆದ್ಮೇಲೆ ಫೈಟ್ಸ್, ಫೈಟ್ಸ್ ಆದ್ಮೇಲೆ ಸಾಂಗ್ಸ್, ಸೊ ಇಷ್ಟು ಇಷ್ಟಪಟ್ಟಿದ್ರು. ಸೊ ಇಷ್ಟನ್ನು ಇಟ್ಕೊಂಡು ಮುಂದಕ್ಕೆ ಇನ್ನೊಂದೇನೋ ಹೊಸಾದ ಹೇಳ್ಬೇಕು ಅಂತ ಒಂದು ಪ್ರಯತ್ನದಲ್ಲಿ ಫಸ್ಟ್ ಡೇ ಇಂದ ಲಾಸ್ಟ್ ಡೇ ವರೆಗೂ ನಮ್ಮ ಡೈರೆಕ್ಟರ್ ಆ ಪ್ರಯತ್ನದಲ್ಲೇ ಇದ್ರು, ಅಂಡ್ ಇಡೀ ಎಂಟೈರ್ ಟೀಮ್ ಸಾಥ್ ಕೊಟ್ಟಿದೀವಿ. ಸೊ ನೀವೆಲ್ಲರೂ ಸಿನಿಮಾ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ನಾವು ಎಷ್ಟು ಭಯಭಕ್ತಿ ಶ್ರದ್ಧೆಯಿಂದ ನಿಜವಾಗ್ಲೂ ಅದ್ದೂರಿ ಬಹದ್ದೂರ್ ಮಾಡಿದ್ವು, ಅಷ್ಟೇ ಭಯಭಕ್ತಿ ಶ್ರದ್ಧೆಯಿಂದ ಭರ್ಜರಿ ಕೂಡ ಮಾಡಿದೀವಿ. ಅದೇ ನೀವೆಲ್ಲರೂ ನೋಡಿ ಆಶೀರ್ವಾದ ಮಾಡಿ ಅಂತ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಜಯ ಅಂಜನಯ್ಯ. ಅಂಡ್ ಯಾರಿಗಾದ್ರು ಕ್ವೆಶನ್ಸ್ ಇದ್ರೆ ಪ್ಲೀಸ್ ಗಿವ್. ನನ್ನ ಕ್ಯಾರೆಕ್ಟರ್ ಅಂದ್ರೆ ಇವಾಗ ಜಾಕ್ ಆಫ್ ಆಲ್ ಬಟ್ ಮಾಸ್ಟರ್ ಆಫ್ ನನ್ ಅಂತಾರಲ್ಲ, ಅಂದ್ರೆ ಎಲ್ಲಾದ್ರೂ ಅರ್ಧಂಬರ್ಧ ಎಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದ್ರೆ 7th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ ಯಾವ್ದಾನು ಹುಡುಗನಿಗೆ 7th ಅಲ್ಲಿ ಇದ್ದಾಗ ಡಾಕ್ಟರ್ ಆಗ್ಬೇಕು ಅನ್ಕೊಂಡಿರ್ತಾನೆ. ತಿರ್ಗಾ 10th ಬಂದಿದ ತಕ್ಷಣ ಅವ್ನ್ ಲೈಫ್ ನೋಡಕ್ ಸ್ಟಾರ್ಟ್ ಮಾಡಿದ ತಕ್ಷಣ ಇಲ್ಲ ಲಾಯರ್ ಆಗ್ಬೇಕು ಅನ್ಕೊಂತಾನೆ. 2nd PUC ಹೋಗಿದ ತಕ್ಷಣ ಇಲ್ಲ ನಾನು ಪೊಲೀಸ್ ಆಫೀಸರ್ ಆದ್ರೆ ಸಾಕಾಗಿರುತ್ತೆ ಅನ್ಕೊತಾನೆ. ಸೊ ಈ ತರ ನಮ್ಮ ಹೀರೋ ಕ್ಯಾರೆಕ್ಟರೈಸೇಷನ್ ಕೂಡ, ಸೊ ಅವ್ನ ಆಂಬಿಷನ್ಸ್ ಚೇಂಜ್ ಆಗ್ತಿರುತ್ತೆ. ಸೊ ಫೈನಲಿ ಅವ್ನ್ ಏನ್ ಆಗ್ತಾನೆ, ಏನ್ ಆಗ್ಬೇಕು ಅನ್ಕೊಂಡಿರ್ತಾನೆ, ಅಂಡ್ ಇವ್ರುಗಳು ಇಷ್ಟು ಆರ್ಟಿಸ್ಟ್ಗಳನ್ನ ಇಟ್ಕೊಂಡು ಹೆಂಗೆ ಬ್ಲೆಂಡ್ ಮಾಡಿದರೆ ಅನ್ನೋದೇ ಸರ್ ಸಿನಿಮಾ. ಎಲ್ಲೂ ವಲ್ಗಾರಿಟೀಸ್ ಇಲ್ಲ, ಚಿಕ್ಕವರಿಂದ ದೊಡ್ಡವ್ರು ಕುತ್ಕೊಂಡು ನೋಡುವಂತ ಸಿನಿಮಾ. ನಾವು ಅದ್ದೂರಿಯಲ್ಲೂ ಅದೇ ವಿ ಮೇಡ್ ಶೋರ್, ಬಹದ್ದೂರಲ್ಲೂ ವಿ ಮೇಡ್ ಶೋರ್ ಎಲ್ಲೂ ವಲ್ಗಾರಿಟೀಸ್ ಡಬಲ್ ಮೀನಿಂಗ್ ಇರ್ಬಾರ್ದು ಅಂತ. ನೀವೆಲ್ಲರೂ ನಂಬಿ ಆಶೀರ್ವಾದ ಮಾಡಿದ್ರ ಇವಾಗ್ಲೂ ಅದೇ ನಂಬಿಕೆ ಉಳಿಸ್ಕೊಬೇಕು ಅಂತಾನೆ. ಎಲ್ಲೂ ವಲ್ಗಾರಿಟೀಸ್, ಎಲ್ಲೂ ಡಬಲ್ ಮೀನಿಂಗ್ ಇಲ್ಲ. ನೀವೆಲ್ಲರೂ ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡುವಂತ ಸಿನಿಮಾ ಭರ್ಜರಿ. ಡೆಫಿನೆಟ್ಲಿ ಅದಕ್ಕೆ ಅಂತಾನೆ ಒಂದು ಇನ್ನು ನಮ್ಗೆ ಸ್ಟಾರ್ಟಿಂಗ್ ಚಿಕ್ಕ ವಯಸ್ಸಿಂದಾನೆ ಸ್ಟಾರ್ಟ್ ಆಗುತ್ತೆ. ಸೋಲ್ಜರ್ಗೆ ನಮ್ ನಿಜವಾಗ ಎಕ್ಸ್ಪೆನ್ಷನ್ ಸೋಲ್ಜರ್ ಏನಕ್ಕೆ ಹಾಕೊಂತಾನೆ ಹೀರೋ ಕೈಯಲ್ಲಿ, ಏನಕ್ಕೆ ಸೋಲ್ಜರ್ ತರ ಸೋಲ್ಜರ್ ಅನ್ನೋದು ಇರುತ್ತೆ ಅನ್ನೋದು ಸಿನಿಮಾದಲ್ಲಿ ತುಂಬಾನೇ ನೀಟಾಗಿ ಅಚ್ಚುಕಟ್ಟಾಗಿ ಹೇಳಿದ್ದಾರೆ ಸರ್. ಸೊ ಇದು ಕ್ಯಾಮ್ರಾ ಅಲ್ದೇನು ಇದು ಪರ್ಸನಲ್ ಆಗಿ ಒಂದು ರಿಕ್ವೆಸ್ಟ್,
ನೀವೆಲ್ಲರೂ ಸಿನಿಮಾ ನೋಡಿ ವಿತ್ ಫ್ಯಾಮಿಲಿ ನೋಡಿ ಅಂತ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಡೈಲಾಗ್ ತುಂಬಾ ಜನ ಹೊಡೆದ್ರೆ ಮಾಸ್ ಆಗಿರುತ್ತೆ, ಸ್ವಲ್ಪ ಜನ ಹೊಡೆದ್ರೆ ಕ್ಲಾಸ್ ಆಗಿರುತ್ತೆ, ಕೆಲವರು ಹೊಡೆದ್ರೆ ಸಪ್ಪೆ ಆಗಿರುತ್ತೆ, ಇನ್ ಕೆಲವರು ಹೊಡೆದ್ರೆ ಕಾಮಿಡಿ ಆಗಿರುತ್ತೆ. ನಾನು ನೋಡಿದ್ರೆ ಯಾವುದಕ್ಕೂ ಭರ್ಜರಿ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಜಯ ಆಂಜನೇಯ, ಜಯ ಆಂಜನೇಯ, ಜಯ ಆಂಜನೇಯ. ಇವತ್ತು ನಮ್ಮ ಹಿರಿಯ ಕಲಾವಿದರಾದಂತಹ ಸುದರ್ಶನ್ ಸರ್ ತೀರ್ಕೊಂಡಿದ್ದಾರೆ. ಫ್ರೀಡೋನ್ ಮ್ಯಾನ್ ಎಲ್ಲರೂ ಒಂದು ಒಂದು ಪೌನಾಚಾರ. ಇನ್ನು ನಮ್ಮ ನಿರ್ಮಾಪಕರ ಬಗ್ಗೆ ಹೇಳಬೇಕು. ಈ ಸಿನಿಮಾ ಬಂದು ಆರ್ ಎಸ್ ಪ್ರೊಡಕ್ಷನ್ಸ್ ಅಲ್ಲಿ ಮಾಡಿದ್ದೀವಿ. ನಮಗೆ ಬಹುದೂರ ಆ ಟೈಮಲ್ಲಿ ಮುಹೂರ್ತ ಆದಾಗ ಒಂದು ಪ್ರೊಡಕ್ಷನ್ ಮುಹೂರ್ತ ಮಾಡಿದ್ವಿ. ಆನಂತರ ನಮ್ದು ಒಂದು 7 ತಿಂಗಳು ಆ ಸಿನಿಮಾ ನಿಂತೋಯ್ತು. ಆನಂತರ ಬಂದವ್ರೆ ನಮ್ಮ ಶ್ರೀನಿವಾಸ್ ಸರ್ ಆರ್ ಎಸ್ ಪ್ರೊಡಕ್ಷನ್ ಅಲ್ಲಿ ಆ ಸಿನಿಮಾನ ಟೇಕ್ ಆಫ್ ಮಾಡಿದ್ರು, ಪರಿಪೂರ್ಣ ಮಾಡಿ ಆ ಸಿನಿಮಾನ ಬಹುದೂರ್ನ ಬಿಡುಗಡೆ ಮಾಡಿಕೊಟ್ರು, ಬ್ಲಾಕ್ ಬಸ್ಟರ್ ಆಯ್ತು. ಆನಂತರ ಮತ್ತೆ ಸಿನಿಮಾ ಮಾಡೋಣ ಅಂತಂದಾಗ ಬರ್ಜರಿ ಅದ್ ಏನ್ ಅವರು ಅವ್ರು ಯಾವಾಗ್ಲೂ ಹೇಳೋರು ಡೈರೆಕ್ಟರ್ ಏನೇ ಬಡತನ ಇದ್ರು ನಮ್ಮಲ್ಲಿ ಇರ್ಬೇಕಷ್ಟೇ, ಸ್ಕ್ರೀನ್ ಮೇಲೆ ಆ ಬಡತನ ಕಾಣಬಾರ್ದು ಅಂತ. ಇಲ್ಲಿ ತನಕ ನಾನು ಏನೇನೇನೇನ್ ಕೇಳಿದೀನಿ, ಆಕ್ಚುಲಿ ಬಂದು ಬಹುದೂರ್ಗಿಂತ ಇದು ತುಂಬಾ ಒಂದು 4 ಪಟ್ಟು ದೊಡ್ಡ ಕ್ಯಾನ್ವಾಸ್ ಸಿನಿಮಾ. ಅದಕ್ಕೆ ಏನೇನೇ ಬೇಕಿದ್ರು ಅಥವಾ ಒಂದು ಸೆಟ್ ಗಳು ಇರ್ಬೋದು, ಇವತ್ತೊಂದ್ ದಿನ ಗಾಂಧಿನಗರದಲ್ಲಿ ಹೋಗಿ ಈ ತರದ ಒಂದು ದೊಡ್ಡ ಸೆಟ್ ಹಾಕ್ತಿವಿ ಅಥವಾ ನಮ್ ಡ್ರೀಮ್ ಅಲ್ಲಿರೋದನ್ನ ಅವ್ರ ಮುಂದೆ ಎಕ್ಸ್ಪ್ಲೈನ್ ಮಾಡ್ತೀವಿ ಅಂದ್ರೆ ಅದನ್ನ ಒಪ್ಕೊಳ್ಳೋದು ಬಹಳ ಕಷ್ಟ. ಯಾಕಂದ್ರೆ ಒಂದೊಂದ್ ಸೆಟ್ ತುಂಬಾ ದೊಡ್ಡ ದೊಡ್ಡ ಸೆಟ್ ಗಳಿದೆ. ಯೂಶುವಲ್ ಆಗಿ ನಾವು ತೆಲುಗು ಸಿನಿಮಾಸ್ಗಳು ಮಾತ್ರ ಈ ತರದ ಹ್ಯೂಜ್ ಕ್ಯಾನ್ವಾಸ್ ಸಿನಿಮಾ ನೋಡಕ್ ಸಾಧ್ಯ. ಏನೇ ಬಂದ್ರು ಕೂಡ ಎದೆ ಗುಂಡೆ ಈ ತರದ ಒಂದು ಸಿನಿಮಾ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ನಮ್ಮ ಪ್ರೊಡ್ಯೂಸರ್ ಮಾತಾಡಬೇಕು.